ಬನಶಂಕರಿ ಟು ಕೆಂಗೇರಿಗೆ ಬಿಎಂಟಿಸಿ ಬಸ್ ಸಂಚಾರ. ಬನಶಂಕರಿ ಬಸ್ ನಿಲ್ದಾಣಕ್ಕೆ ಬಸ್ ಬಂದರೂ ಕೂಡ ಜನರೇ ಇಲ್ಲ. ಬನಶಂಕರಿ ಟು ಕೆಂಗೇರಿಗೆ ಬಿಎಂಟಿಸಿ ಬಸ್ ಸಂಚಾರ. ಬಸ್ ಬಂದರೂ ಕೂಡ ಬಸ್ ಹತ್ತೋದಕ್ಕೆ ಜನನೇ ಇಲ್ಲ. ಬನಶಂಕರಿಯಿಂದ ಕೆಂಗೇರಿಗೆ ತೆರಳಲಿರೋ ಬಸ್ ಇದೆ. ಬಸ್ ನಿಲ್ದಾಣದಲ್ಲಿ ಒಬ್ಬೇ ಒಬ್ಬ ಪ್ರಯಾಣಿಕ ಇಲ್ಲ. ಈಗಾಗಲೇ ಜನಕ್ಕೂ ಕೂಡ ಮಾಹಿತಿ ಸಿಕ್ಕಾಗಿದೆ, ಇವತ್ತು ಬಸ್ಗಳು ಸಂಚರಿಸ್ತಾ ಇಲ್ಲ ಅಂತ. ಹಾಗಾಗಿ ಯಾರು ಕೂಡ ಬಸ್ ನಿಲ್ದಾಣದತ್ತ ಮುಖ ಮಾಡ್ತಾ ಇಲ್ಲ. ಒಬ್ಬೇ ಒಬ್ಬ ಪ್ರಯಾಣಿಕ ಇಲ್ಲ ಬಸ್ ನಿಲ್ದಾಣದಲ್ಲಿ. ಬನಶಂಕರಿಯಿಂದ ಕೆಂಗೇರಿಗೆ ತೆರಳೋದಕ್ಕೆ ಬಸ್ ರೆಡಿಯಾಗಿ ನಿಂತಿದೆ, ಆದ್ರೆ ಬಸ್ ಹತ್ತೋದಕ್ಕೆ ಪ್ರಯಾಣಿಕರೇ ಇಲ್ಲ. ಯಾಕಂದ್ರೆ ಬಸ್ ನಿಲ್ದಾಣದಲ್ಲಿ ಯಾರೂ ಇಲ್ಲ. ಇವತ್ತು ಬಸ್ ಬಂದಿರುತ್ತೆ, ಯಾವ ಬಸ್ಗಳು ಕೂಡ ಸಂಚರಿಸೋದಿಲ್ಲ ಅನ್ನೋದು ಜನಕ್ಕೂ ಕೂಡ ಅದರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಯಾರು ಕೂಡ ಇಲ್ಲ ಬಸ್ ನಿಲ್ದಾಣದಲ್ಲಿ. ಬನಶಂಕರಿಯಿಂದ ಕೆಂಗೇರಿಗೆ ಬಿಎಂಟಿಸಿ ಬಸ್ ಸಂಚಾರ. ಸಾರಿಗೆ ಮುಷ್ಕರದಿಂದ ಇಡೀ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರಿನಲ್ಲಿ ಯಾವ ಬಿಎಂಟಿಸಿ ಬಸ್ಗಳು ಕೂಡ ಸಂಚಾರ ಆಗಿರಲಿಲ್ಲ. ಆದರೆ ಇದೀಗ ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣಕ್ಕೆ ಒಂದೇ ಒಂದು ಬಿಎಂಟಿಸಿ ಬಸ್ ಈಗಷ್ಟೇ ಬಂದಿರುವಂಥದ್ದು ನಮ್ಮ ಕ್ಯಾಮ್ರಾಮನ್ಗೆ ಮೂವ್ ಮಾಡಿ ತೋರಿಸ್ತಾರೆ. ಬನಶಂಕರಿ ಬಸ್ ನಿಲ್ದಾಣದಲ್ಲಿ ಈಗ ನೋಡ್ತಾ ಇರ್ಬೋದು, ಇದು ಸಂಪೂರ್ಣ ಬನಶಂಕರಿ ಬಸ್ ನಿಲ್ದಾಣದ ಚಿತ್ರಣ. ಒಂದೇ ಒಂದು ಬಿಎಂಟಿಸಿ ಬಸ್ ಬಂದಿರುವಂಥದ್ದು, ಬಿಎಂಟಿಸಿ ಬಸ್ ಏನೋ ಬಂದಿದೆ, ಆದರೆ ಇಲ್ಲಿ ನಮಗೆ ಒಬ್ಬರೂ ಕೂಡ ಪ್ರಯಾಣಿಕರು ಕಾಣ್ತಾ ಇಲ್ಲ, ಬದಲಾಗಿ ಪೊಲೀಸ್ ಸಿಬ್ಬಂದಿಗಳು ಕಾಣ್ತಾ ಇರುವಂಥದ್ದು. ಈಗ ನೋಡ್ತಾ ಇರುವಂಥದ್ದು ಬಿಎಂಟಿಸಿ ಬಸ್ ನಿಲ್ದಾಣದ ಚಿತ್ರಣ. ಬಸ್ ನಿಲ್ದಾಣದಲ್ಲಿ ಒಬ್ಬ ಪ್ರಯಾಣಿಕನು ಕೂಡ ಇಲ್ಲ, ಅದರ ಬದಲಾಗಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಏನು ಪೊಲೀಸರ ನಿಯೋಜನೆ ಮಾಡಿದ್ರು, ಆ ಪೊಲೀಸರನ್ನ ನಾವಿಲ್ಲಿ ಕಾಣ್ಬೋದು. ಬೆಳಗ್ಗೆಯಿಂದಲೂ ಕೂಡ ಬನಶಂಕರಿ ಬಸ್ ನಿಲ್ದಾಣದಿಂದ ಒಂದೇ ಒಂದು ಬಸ್ ಕೂಡ ಇಲ್ಲಿಗೆ ಬಂದಿರಲಿಲ್ಲ, ಆದರೆ ಇದೀಗ ಮಧ್ಯಾಹ್ನದ ಹೊತ್ತಿಗೆ ಈಗಷ್ಟೇ ಬಂದಿರುವಂಥದ್ದು. ಇಲ್ಲಿ ನಮ್ಗೆ ಯಾವ ಪ್ರಯಾಣಿಕರು ಕೂಡ ಕಾಣ್ತಾ ಇಲ್ಲ, ಬದಲಾಗಿ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಕಾಣ್ತಾ ಇರೋದು. ಇನ್ನು ಹೊರಗಡೆ ಸರ್ಕಾರ ಅಂದರೆ ಮುಷ್ಕರ ನಿರತ ಸಾರಿಗೆ ನೌಕರಿಗೆ ಸೆಡ್ ಹೊಡೆದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿತ್ತು, ಯಾವುದೇ ಬಿಎಂಟಿಸಿ ಬಸ್ಗಳು ಕೂಡ ಬಂದಿರಲಿಲ್ಲ. ಆದರೆ ಇದೀಗ ಮಾತ್ರ ಬಿಎಂಟಿಸಿ ಬಸ್ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲೇ ಯಾವ ಪ್ರಯಾಣಿಕರು ಕಾಣ್ತಾ ಇಲ್ಲ, ನಮಗೆಲ್ಲ ಸುತ್ತ ಬನಶಂಕರಿ ಬಸ್ ನಿಲ್ದಾಣದ ಸಂಪೂರ್ಣವಾಗಿ ಒಳಗಡೆ ಕಾಣ್ತಾ ಇರುವಂಥದ್ದು ಪೊಲೀಸ್ ಸಿಬ್ಬಂದಿಗಳು ಮಾತ್ರ. ನಾನೀಗ ಬಸ್ ಒಳಗಡೆ ಕೂಡ ತೋರಿಸ್ತೀನಿ, ಯಾವ ಪ್ರಯಾಣಿಕರು ಕೂಡ ಇನ್ನೂ ಬಂದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅಂದರೆ ಬನಶಂಕರಿ ಬಸ್ ನಿಲ್ದಾಣದಿಂದ ಕೆಂಗೇರಿಗೆ ಈ ಬಸ್, ಕೆಂಗೇರಿ ಮಾರ್ಗಕ್ಕೆ ಅಂದರೆ ಕೆಂಗೇರಿ ಕಡೆಗೆ ಈ ಬಸ್ ಹೋಗಲಿದೆ. ಅಂದರೆ ಮುಂದಿನ ಸ್ಟಾಪ್ಗಳಲ್ಲಿ ಬೇರೆ ಪ್ರಯಾಣಿಕರು ಸಿಗ್ಬೋದು, ಯಾಕೆಂದರೆ ಹೊರಗಡೆ ಸಾಕಷ್ಟು ಪ್ರಯಾಣಿಕರು ಕಾಯ್ತಾ ಇದ್ರು, ಆದರೆ ಬೆಳಗಿಂದ ಬಸ್ ಇರಲಿಲ್ಲ. ಆದರೆ ಇದೀಗ ಬಿಎಂಟಿಸಿ ಬಸ್ ನಿಲ್ದಾಣ, ಬನಶಂಕರಿ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಒಂದೇ ಒಂದು ಬಿಎಂಟಿಸಿ ಬಸ್ ಬಂದಿದೆ. ಇಲ್ಲಿ ಯಾವ ಪ್ರಯಾಣಿಕರು ಕೂಡ ಇಲ್ಲ, ಆದರೆ ಹೊರಗಡೆ ಬೇರೆ ಬೇರೆ ಸ್ಟಾಪ್ಗಳಲ್ಲಿ ಸಿಗಬಹುದು. ಆದರೆ ಸ್ವ ಇಚ್ಛೆಯಿಂದ ಈ ಬಸ್ಸನ್ನು ಅಂದರೆ ಇಲ್ಲಿನ ಕಂಡಕ್ಟರ್ ಮತ್ತು ಡ್ರೈವರ್ ಇದೀಗ ಬನಶಂಕರಿ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ತಂದಿದ್ದಾರೆ. ಇಲ್ಲಿಂದ ಕೆಂಗೇರಿಗೆ ಈ ಬಸ್ ಮೂವ್ ಆಗಲಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶರತ್ ಕಪ್ನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ನಾವು ಮುಷ್ಕರಕ್ಕೆ ಸಪೋರ್ಟ್ ಮಾಡಿರಲಿಲ್ಲ, ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದೀವಿ, ಮಾಡ್ತಲೂ ಇದ್ದೀವಿ, ಈಗಲೂ ಮಾಡ್ತೀವಿ. ಈಗಲೂ ನಾವು ಸಂಪೂರ್ಣವಾಗಿ ಮುಷ್ಕರಕ್ಕೆ ಸಪೋರ್ಟ್ ಮಾಡ್ತಲೂ ಇದ್ದೀವಿ. ನಮ್ಮ ಅಣ್ಣತಮ್ಮದ ಬೆಂಬಲಕ್ಕೆ ನಾವು ನಿಂತಿರ್ತೀವಿ. ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ? ಈಗ ಬನಶಂಕರಿಯಿಂದ ಕೆಂಗೇರಿಗೆ ಹೋಗ್ತೀವಿ. ಬಸ್ ಓಡಿಸ್ತೀರಾ, ಮುಷ್ಕರಕ್ಕೂ ಸಪೋರ್ಟ್ ಮಾಡ್ತೀವಿ. ಹೌದು ಹೌದು ಹೌದು. ಬಸ್ ಯಾಕೆ ಓಡಿಸ್ತೀವಿ ಅಂದರೆ ವಯಸ್ಸಾದವರು, ಕುಳ್ರು, ಕುಂಟ್ರು, ಬಡವರು, ಕೆಲವರು ಟ್ಯಾಕ್ಸಿಗಳಲ್ಲಿ ಓಡಾಡೋಕ್ಕಾಗಲ್ಲ, ಅದು ದುಬಾರಿ ಹಣ ಕೊಟ್ಟು ಓಡಾಡೋಕ್ಕಾಗಲ್ಲ. ಪಾಪ ಅಂಥವ್ರಿಗೊಂದು ಒಂದು ನಮ್ಮದು ಒಂದು ಯಾವ ಮುಷ್ಕರದ ಮುಖಾಂತರ ಸಹಾಯ ಮಾಡಿದಂಗೂ ಆಗಲಿ ಅನ್ನೋ ರೀತಿ ಓಡಿಸ್ತಾ ಸ್ವಾಯಿಚ್ಛೆಯಿಂದ. ಈಗ ಬೇರೆಯವರೆಲ್ಲ ಮುಷ್ಕರ ಮಾಡಿ ಮನೆಯಲ್ಲಿದ್ದಾರೆ, ಬೇರೆ ಡ್ರೈವರ್ಸ್ಗಳು, ಕಂಡಕ್ಟರ್ಸ್ಗಳೆಲ್ಲ, ಅವರಿಗೆಲ್ಲ ಏನು ಹೇಳ್ತೀರಾ ನೀವು? ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದರೆ ನಮ್ಮ ಬೇಡಿಕೆಗಳನ್ನು ನಾವು ಹೋರಾಟ ಮಾಡೋಣ, ಬಟ್ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದು ಇದಾಗುತ್ತೆ. ಹಾಗಾಗಿ ನಾವು ನಮ್ಮ ಕರ್ತವ್ಯ ಏನಿದೆ ಮಾಡಿಕೊಂಡು ನಮ್ಮ ಹಕ್ಕುಗಳನ್ನು ಬೇಕೇ ಬೇಕು ಅಂತ ಖಂಡಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.